ಇಡೀ ಕರ್ನಾಟಕದಲ್ಲೇ ಆತಂಕ ಸೃಷ್ಟಿಸಿದೆ ದೆಹಲಿಯ ಕೊರೋನಾ ನಂಟು. ಕರ್ನಾಟಕದ 310 ಮಂದಿಯ ದೆಹಲಿಯ ಜಮಾತ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಪಬ್ಲಿಕ್ ಟಿವಿ ವರದಿಯನ್ನು ಖಚಿತಪಡಿಸಿದ್ದಾರೆ ಆರೋಗ್ಯ ಸಚಿವ ರಾಮುಲು ಅವರು. ಬೆಂಗಳೂರು, ಕಲಬುರಗಿ, ಬಳ್ಳಾರಿ, ಬೆಳಗಾವಿ, ಚಿತ್ರದುರ್ಗ, ಬೀದರ್, ತುಮಕೂರು, ಉಡುಪಿ, ದಕ್ಷಿಣ ಕನ್ನಡ ಮಂದಿ ಜಮಾತ್ನಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ವ್ಯಕ್ತಿ ಜಮಾತ್ನಲ್ಲಿ ಭಾಗಿಯಾಗಿದ್ದು ಕಲಬುರಗಿಯ 19 ಮಂದಿ ದೆಹಲಿಯ ಮಸೀದಿಗೆ ಹೋಗಿ ಬಂದಿದ್ದರು. ಉಡುಪಿಯ 16, ಬೀದರ್ನ 24, ಬೆಳಗಾವಿಯ 14, ಧಾರವಾಡದ 15, ತುಮಕೂರು 11, ಯಾದಗಿರಿ 8, ಕೋಲಾರ 8, ಗದಗ 6, ದಕ್ಷಿಣ ಕನ್ನಡ 2, ಇವರೆಲ್ಲರೂ ಕೂಡ ಕರ್ನಾಟಕದಿಂದ ಹೋದಂಥವರು. ಹಾಗಾಗಿ ಈಗ ಉತ್ತರ ಕನ್ನಡದ 2 ಮಂದಿ ಕೂಡ ದೆಹಲಿಯ ಜಮಾತ್ನಲ್ಲಿ ಭಾಗಿಯಾಗಿದ್ದರು. ಒಟ್ಟು 310 ಮಂದಿ ಕರ್ನಾಟಕದಲ್ಲೇ, ಕೇವಲ 40 ಮಂದಿ ಬಗ್ಗೆ ಅಷ್ಟೇ ಪತ್ತೆಯಾಗಿದೆ. ಇನ್ನು ಉಳಿದಂಥವರ 270 ಜನರ ಬಗ್ಗೆ ಮಾಹಿತಿನೇ ಸಿಗ್ತಾ ಇಲ್ಲ. ಆದರೆ ಹೋಗಿ ಬಂದಂಥವರ ಲೆಕ್ಕ ಮಾತ್ರ ಸಿಗ್ತಾ ಇದೆ. ಅದೆಲ್ಲವನ್ನ ಸರ್ಕಾರ ಈಗ ಕಲೆ ಹಾಕ್ತಾ ಇದೆ. ಹಾಗಾಗಿನೇ ಇದು ಇಡೀ ಕರ್ನಾಟಕಕ್ಕೆ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಓಕೆ, ಇಡೀ ಕರ್ನಾಟಕದಲ್ಲಿ ಆತಂಕವನ್ನು ಸೃಷ್ಟಿಸಿರೋದು ಕರ್ನಾಟಕಕ್ಕೆ ಆಗಿರುವಂಥ ಆತಂಕ ಏನು ಅಂತಂದರೆ ಈ ದೆಹಲಿಯ ಕೊರೋನಾ ನಂಟು. ಅದರಲ್ಲೂ ಕೂಡ ಈ ಜಮಾತ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ಬಹಳಷ್ಟು ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾರೆ. ಕಾರಣ, ಕರ್ನಾಟಕದಿಂದ 310 ಮಂದಿ ಈ ಕಾರ್ಯಕ್ರಮಕ್ಕೆ ದೆಹಲಿಗೆ ತೆರಳಿದರು. ಅದರಲ್ಲಿ ಈಗ ಬಹುತೇಕರು ವಾಪಸ್ಸಾಗಿದ್ದಾರೆ. 40 ಮಂದಿ ಬಗ್ಗೆ ಅಷ್ಟೇ ಮಾಹಿತಿ ಸಿಕ್ಕಿದೆ. ಇನ್ನುಳಿದಂಥ 270 ಮಂದಿ ಎಲ್ಲಿ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಅವರು ಎಲ್ಲಿದ್ದಾರೆ, ಅವರಲ್ಲಿ ಸೋಂಕು ಇರೋದು ಏನಾದರೂ ಖಾತ್ರಿ ಆದರೆ ಪರಿಸ್ಥಿತಿ ಏನು, ಎಲ್ಲವೂ ಕೂಡ ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸೊ ಕರ್ನಾಟಕದ ಈ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿಡುತ್ತೋ ಗೊತ್ತಿಲ್ಲ. ಓಕೆ, ನನ್ನ ಸಹೋದ್ಯೋಗಿ ಶಬೀರ್ ನಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಕರ್ನಾಟಕದ ಎಷ್ಟು ಮಂದಿ, 310 ಮಂದಿ ಅನ್ನೋದು ಇದೆಯಾ, ಅಥವಾ ಇನ್ನೂ ಎಷ್ಟು ಜನ ಇದ್ದಾರೆ ಏನಾದರೂ ಲೆಕ್ಕ ಸಿಗ್ತಾ ಇದೆಯಾ, ಅಥವಾ ಇನ್ನೊಂದು ಏನು ಅಂತಂದರೆ ಮುಖ್ಯವಾಗಿ 310ರಲ್ಲಿ 40 ಲೆಕ್ಕ ಸಿಗ್ತಾ ಇದೆ, ಎಲ್ಲರೂ ಕರ್ನಾಟಕಕ್ಕೆ ವಾಪಸ್ಸಾಗಿದ್ದಾರೆ ಅವರು? ಇನ್ನೂ ಕೂಡ ಅಂಕಿ ಅಂಶಗಳು ಬದಲಾಗುವಂತ ಸಾಧ್ಯತೆ ಬಹಳಷ್ಟು ಇರುವಂತದ್ದು ಅರುಣ್. ಯಾಕಂದ್ರೆ ನಿನ್ನೆ ಆರಂಭದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ ಮಾಹಿತಿ 43 ಅನ್ನೋದಿತ್ತು. ಆ 43 ಜನ ಏನು ದೆಹಲಿಗೆ ತೆರಳಿದ್ರು, ಈ ಪೈಕಿ 13 ಜನ ಪತ್ತೆಯಾಗಿದ್ದಾರೆ, ಅವರಿಗೆ ಕ್ವಾರಂಟೈನ್ ಕೂಡ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ನಮ್ಮ ಅಂದಾಜು ಕನಿಷ್ಠ 80 ಜನರು ದೆಹಲಿಗೆ ಬಂದಿದ್ರು ಅನ್ನೋದಿತ್ತು. ಆದ್ರೆ ಈಗ ಆ ಸಂಖ್ಯೆ ಅದನ್ನು ಮೀರಿ ಹೋಗಿರುವಂತದ್ದು. ಸುಮಾರು 310 ಹೆಚ್ಚು ಜನರು ದೆಹಲಿಗೆ ಬಂದಿದ್ರು ಬೇರೆ ಬೇರೆ ಜಿಲ್ಲೆಗಳಿಂದ ಅನ್ನೋದು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಈಗ 310 ಅಂತ ಹೇಳಲಾಗಿದೆ. ಅದರಲ್ಲಿ ಈಗ 45 ಜನರು ಅಥವಾ 45 ಜನರನ್ನ ಈಗಾಗಲೇ ಅವರನ್ನ ಫೈಂಡ್ ಔಟ್ ಮಾಡಿರುವಂತದ್ದು, ಮತ್ತೆ ಅವರಿಗೆ ತಪಾಸಣೆಗೆ ಕೂಡ ಒಳಪಡಿಸುವಂತ ಕೆಲಸಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ. ಆದ್ರೆ ಬಾಕಿ ಉಳಿದಂತಹ ಜನರು ಎಲ್ಲೋದ್ರು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಎಲ್ಲವನ್ನು ಕೂಡ ಜಿಲ್ಲಾಡಳಿತ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರ್ಯಾರು ಯಾವಾಗ ಯಾವಾಗ ಜರ್ನಿ ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರಲ್ಲ ಜಿಲ್ಲಾಡಳಿತಕ್ಕೆ. ಮತ್ತೆ ಇದು ಎಲ್ಲೂ ಕೂಡ ರೆಕಾರ್ಡೆಡ್ ಆಗಿ ಡಾಕ್ಯುಮೆಂಟ್ ಇರಲ್ಲ. ಹಾಗಾಗಿ ಒಂದು ಏನು ಇವರು ಪ್ರಯಾಣ ಮಾಡಿರುವಂತಹ ರೈಲಿನ ಜರ್ನಿ ಏನಿರುತ್ತೆ ಆ ಟ್ರ್ಯಾಕ್ ಅನ್ನ ತೆಗೆದು ನೋಡ್ಬೇಕಾಗತ್ತೆ. ಒಂದು ಕರ್ನಾಟಕದಿಂದ ಮಾಡಿದ್ರೆ ಎಸಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಜನರಲ್ ಬೋಗಿಯಲ್ಲಿ ತುಂಬಾ ಜನ ಟ್ರಾವೆಲ್ ಮಾಡೋರು ಹೆಚ್ಚು ಈ ತರ ಕಾರ್ಯಕ್ರಮಗಳಿಗೆ. ಸೊ ಅವ್ರ ಲೆಕ್ಕನೇ ಗೊತ್ತಾಗಲ್ಲ ಎಲ್ಲಿ ಅನ್ನೋದು. ಅರುಣ್, ಒಂದನ್ನ ಗಮನಿಸಬೇಕಾಗತ್ತೆ, ಸಾಮಾನ್ಯವಾಗಿ ಕರ್ನಾಟಕದಿಂದ ದೆಹಲಿಗೆ ಬರುವಂತಹ ಜನರು ಜನರಲ್ ಬೋಗಿಲಿ ಬರುವಂತದ್ದು ಕಡಿಮೆ. ಯಾಕಂದ್ರೆ ನಾನ್ ಎಸಿ ಸ್ಲೀಪರ್ ಅಲ್ಲಾದ್ರೂ ಕನಿಷ್ಠ ಬರುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೂ ಕೂಡ ಬುಕಿಂಗ್ಸ್ ಮಾಡ್ಬೇಕಾಗಿರೋದ್ರಿಂದ ಅಲ್ಲಿ ಅದು ಅವರ ಮಾಹಿತಿ ಸಿಗ್ಬೋದು ಅಂತ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ದಕ್ಷಿಣ ಭಾರತದಿಂದ ಅತಿ ಹೆಚ್ಚು ಜನರು ದೆಹಲಿಗೆ ಬಂದಂತ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ಕನೆಕ್ಟ್ ಆಗುವಂತ ಎಲ್ಲಾ ರೈಲುಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗ ದೆಹಲಿಯಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರ ನೇತೃತ್ವದಲ್ಲಿ ಈಗ ಎಲ್ಲಾ ರಾಜ್ಯದ ಚೀಫ್ ಸೆಕ್ರೆಟರಿಗಳ ಜೊತೆಗೆ ಸಭೆ ನಡೀತಾ ಇರುವಂತದ್ದು. ಇಲ್ಲಿ ನಿಜಾಮುದ್ದೀನ್ಗೆ ಯಾರೆಲ್ಲ ಬಂದಿದ್ರು ಅನ್ನೋದನ್ನ ಫೈಂಡ್ ಔಟ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಹೊಸ ಡೈರೆಕ್ಷನ್ಸ್ ಏನಾದ್ರೂ ಪಾಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ ಸಭೆ ಕೂಡ ಅಂತ್ಯ ಆಗುತ್ತೆ. ಅದಾದ ಬಳಿಕ ಒಂದು ಅಂತಿಮ ನಿರ್ದೇಶನಗಳು ಕೂಡ ಕೇಂದ್ರ ಸರ್ಕಾರದಿಂದ ಹೊರಬರುವಂತಹ ಸಾಧ್ಯತೆಗಳಿದಾವೆ. ಜೊತೆಗೆ ಪ್ರಶ್ನೆ ಮುಖ್ಯವಾಗಿ ಕಾಡುತ್ತೆ, ಎಲ್ಲಿಂದಾದ್ರೂ ಬರಲಿ, ಅವರು ಟ್ರೈನ್ ನಲ್ಲಿ ಸ್ಲೀಪರ್ ಕೋಚ್ ಅಲ್ಲಾದ್ರೂ ಬರಲಿ, ಜನರಲ್ ಬೋಗಿಯಲ್ಲಾದ್ರೂ ಬರಲಿ,
ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ಜಮಾತ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವರ ಲಿಸ್ಟನ್ನು ಮಾಡಿರಲ್ವಾ, ಹೇಗೆ? ಸಾಮಾನ್ಯವಾಗಿ ಇಲ್ಲಿ ದೆಹಲಿ ಮರ್ಕಸ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ರಿಜಿಸ್ಟರ್ ಅನ್ನ ಫಾಲೋ ಮಾಡಲಾಗಿರುತ್ತೆ. ಅಲ್ಲಿ ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಜನರ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳಲಾಗಿರುತ್ತೆ. ಈಗ ಕೇಂದ್ರ ಅಂದ್ರೆ ದೆಹಲಿ ಪೊಲೀಸರು ಆ ಲಿಸ್ಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಅಲ್ಲಿರುವಂತವ್ರನ್ನ ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈ ಅಂಶ ಅಂದ್ರೆ ಈ ಏನು ಅಂಕಿ ಅಂಶಗಳೇನಿದಾವೆ ಇವು ರಾಜ್ಯಗಳಲ್ಲಿ ದಾಖಲಾಗಿರಲ್ಲ, ಕೇವಲ ಇಲ್ಲಿ ನಿಜಾಮುದ್ದೀನ್ ಮರ್ಕಸ್ ಏನಿದೆ ಅಲ್ಲಿ ಮಾತ್ರ ದಾಖಲಾಗಿರುತ್ತೆ. ಯಾಕಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಟೀಮ್ಗಳು ರಾಜ್ಯವಾರು ಬರೋದ್ರಿಂದ ಇಲ್ಲಿ ರಾಜ್ಯ ಸರ್ಕಾರದ ಬಳಿ ಯಾವುದೇ ರೀತಿಯಾದಂತ ಮಾಹಿತಿ ಇರಲ್ಲ, ಮತ್ತೆ ಕೇಂದ್ರ ಸರ್ಕಾರದ ಬಳಿ ಕೂಡ ಯಾವುದೇ ರೀತಿಯಾದಂತ ಮಾಹಿತಿ ಇರಲ್ಲ. ಕೇವಲ ಮರ್ಕಸ್ ಮಾತ್ರ ಈ ಒಂದು ಅಧಿಕೃತ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ಅವರು ರಿಜಿಸ್ಟರ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಈ ಎಲ್ಲ ದಾಖಲೆಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದಾವೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ಮರ್ಕಸ್ನ ಆಡಳಿತ ಸಿಬ್ಬಂದಿ ದೆಹಲಿ ಪೊಲೀಸರಿಗೆ ನೀಡಿದ್ದಾರೆ. ಈಗ ಆ ಒಂದು ಅಂಕಿ ಅಂಶಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಫೋನ್ ನಂಬರ್ಗಳನ್ನ ಇಟ್ಕೊಂಡು ಪ್ರಮುಖರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಮೂಲಕ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಈಗಾಗಲೇ ಸಂಪರ್ಕದಲ್ಲಿ ಶಬೀರ್, ಹಾಗೆ ಸಂಪರ್ಕದಲ್ಲಿ ರೀ. ನಾವು ಕೇಳೋದಿಷ್ಟೇ, ಇಡೀ ಯಾರ್ಯಾರು ನೋಡ್ತಾ ಇದ್ದೀರಾ ಟಿವಿಯನ್ನ, ಅವರಿಗೆ ನೀವು ಯಾರಾದ್ರೂ ಹೋಗಿದ್ರೆ ದಯವಿಟ್ಟು ಮಾಹಿತಿಯನ್ನ ಕೊಡಿ ಅಷ್ಟೇ. ನನ್ನ ಸಹೋದ್ಯೋಗಿ, ಮತ್ತೊಬ್ಬ ಸಹೋದ್ಯೋಗಿ ಮಂಗಳೂರಿನಿಂದ ಸುಖಪಾಲ್ ಪೊಳ್ಳಿನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನ ಈ ರೀತಿಯಾದಂತ ಕಾರ್ಯಕ್ರಮಗಳಿಗೆ ಹೋಗುವಂತ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ, ಹೋಗಿರುವಂತ ಉದಾಹರಣೆಗಳು ಕೂಡ ತುಂಬಾ ಇದಾವೆ. ಸೊ ಹೀಗಿರ್ಬೇಕಾದ್ರೆ ಎಷ್ಟು ಜನ ಹೋಗಿದ್ದಾರೆ ಅಂತ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಸ್ಥಳೀಯವಾಗಿರುವಂತ ಈ ಕಮಿಟಿಗಳಲ್ಲೆಲ್ಲಾದರೂ? ಅರುಣ್, ಈವರೆಗೂ ಜಿಲ್ಲಾಡಳಿತಕ್ಕೆ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ ಈ ಜಿಲ್ಲೆಯಿಂದ ಎಷ್ಟು ಜನ ಹೋಗಿದ್ದಾರೆ ಅನ್ನುವಂಥದ್ದು. ಆದರೆ ಕರಾವಳಿಯಿಂದ ಈ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗುವುದಂತೂ ಖಂಡಿತ. ಹಾಗಾಗಿ ಜಿಲ್ಲಾಡಳಿತ ಈಗ ತನಿಖೆಯನ್ನು ಆರಂಭಿಸಿರುವಂಥ ಈಗ ಮೇಲ್ನೋಟಕ್ಕೆ ಮೊದಲಿಗೆ ಇಬ್ಬರು ಸಿಕ್ಕಿರುವಂಥದ್ದು ಮಂಗಳೂರಿನ ತೊಕ್ಕುಟ್ಟು ಸಮೀಪದಲ್ಲಿ ಒಂದು ಮದ್ರಸದಲ್ಲಿ ಅಧ್ಯಕ್ಷರಾಗಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗಿರುವಂಥದ್ದು ಖಚಿತಪಟ್ಟಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತದ ತಂಡ ಅವ್ರನ್ನ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಅದರ ಜೊತೆಗೆ ಉಪ್ಪಿನಂಗಡಿಯ ಒಬ್ಬ ವ್ಯಕ್ತಿನೂ ಅದೇ ರೀತಿಯಾಗಿ ಆ ಒಂದು ಸಮಾವೇಶಕ್ಕೆ ಹೋಗಿರುವಂಥದ್ದು ಜಿಲ್ಲಾಡಳಿತಕ್ಕೆ ಖಚಿತಪಡಿಸಿರುವಂಥದ್ದು. ಆ ಕಾರಣಕ್ಕಾಗಿ ಆತನನ್ನು ಸಹ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಇಡೀ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿಂದ ಇನ್ನೊಂದಷ್ಟು ಜನರು ದೊಡ್ಡ ಸಂಖ್ಯೆಯಲ್ಲಿ ಹೋಗಿರುವಂಥ ಸಾಧ್ಯತೆಗಳಿದೆ. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಈಗ ಅವರ ಪತ್ತೆ ಹಚ್ಚುವಂತ ಕೆಲಸವನ್ನು ಆರಂಭಿಸಿದೆ. ಆದರೆ ಅವರೇ ಈವರೆಗೂ ತಿಳಿಸಿರಲಿಲ್ಲ ಯಾರು ನಾವೆಲ್ಲ ಹೋಗಿದ್ದೇವೆ ಅನ್ನುವಂಥದ್ದನ್ನು. ಒಂದು ವೇಳೆ ಅವರು ಎದುರು ಬಂದು ತಿಳಿಸಿದ್ರೆ ಮಾತ್ರ ಜಿಲ್ಲಾಡಳಿತಕ್ಕೆ ಇದು ಸಹಕಾರಿಯಾಗುವಂತ ಸಾಧ್ಯತೆ ಇರುವಂತದ್ದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನೀವು ಕೂಡ. ಶಬೀರ್, ನೀವು ಕೂಡ ಹಾಗೆ ಸಂಪರ್ಕದಲ್ಲಿರಿ. ಸುಖಪಾಲ್ ಪೊಳ್ಳಿ, ನೀವು ಹಾಗೆ ಸಂಪರ್ಕದಲ್ಲಿರಿ. ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮಂಗಳೂರು ಕರಾವಳಿ ಭಾಗವನ್ನ ಹೊರತುಪಡಿಸಿದ್ರೆ ಹೈದರಾಬಾದ್ ಕರ್ನಾಟಕ ಅಂತಂದ್ರೆ ಕಲಬುರಗಿ ಜೊತೆಗೆ ಬೀದರ್ನ ಬಹುತೇಕ ಜನರು ಇಂತಹ ಕಾರ್ಯಕ್ರಮಗಳಿಗೆ ದೆಹಲಿಗೆ ಹೋಗುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಹೀಗಿರ್ಬೇಕಾದ್ರೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಲೆಕ್ಕ ಸ್ಥಳೀಯವಾಗಿ ಎಷ್ಟು ಜನ ಹೋಗಿದ್ದಾರೆ ಅನ್ನೋದು? ಅರುಣ್, ಈಗಾಗಲೇ ಕಲಬುರಗಿ ಜಿಲ್ಲಾಡಳಿತಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಟ್ಟು ಕಲಬುರಗಿಯಿಂದ ದೆಹಲಿಗೆ ಆ ಒಂದು ಜಮಾಯತ್ನ ಒಂದು ಪ್ರಾರ್ಥನೆಯಲ್ಲಿ 19 ಜನ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಬೀದರ್ನಿಂದ ಸುಮಾರು 26 ಜನ ಭಾಗಿಯಾಗಿದ್ದಾರೆ ಅಂತ ಹೀಗೆ ಈಗಾಗಲೇ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಒಂದು ಲೆಕ್ಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲೇ ಸುಮಾರು 50 ಹೆಚ್ಚು ಜನ ಆ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು. ಅದರಲ್ಲೂ ಕೂಡ ಕಲಬುರಗಿಯಲ್ಲಿ 19 ಜನ ಭಾಗಿಯಾಗಿದ್ರು. ಯಾವಾಗ ಅಲ್ಲಿ ಕೊರೋನಾ ಸೋಂಕು ತಗುಲಿದೆ ಅಲ್ಲಿನ ಜನರಿಗೆ ಒಂದಿಷ್ಟು ಜನರಿಗೆ ವ್ಯಾಪಿಸಿದೆ ಅಂತ ಗೊತ್ತಾದ ಕೂಡಲೇ ಅವರೆಲ್ಲರೂ ಕೂಡ ಕಲಬುರಗಿಯ ಜಿಲ್ಲಾಡಳಿತ 1047ಗೆ ಒಂದು ಕರೆ ಮಾಡಿ ನಾವು ಕೂಡ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ವಿ. ಸೊ ಹೀಗಾಗಿ ನಮಗೂ ಕೂಡ ಸೋಂಕು ತಗುಲಿರುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ತಪಾಸಣೆ ಮಾಡಿ ಅಂತ ಕಲಬುರಗಿಯ ತಾಲೂಕಿನ ಒಂದು ಮಹಾಗಾಂವ್ ಗ್ರಾಮದ ಒಬ್ಬ ನಿವಾಸಿ, ಅದೇ ರೀತಿಯಾಗಿ ಆಳಂದ ತಾಲೂಕಿನ ನಿವಾಸಿ ಸೇರಿದಂತೆ ಬಹುತೇಕ ಎಲ್ಲರೂ ಕೂಡ ಈಗಾಗಲೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸೊ ಹೀಗಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಕೂಡ ಒಂದು ಕರೆ ಕೊಟ್ಟಿದ್ದಾರೆ. ಯಾರ್ಯಾರು ಆ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಅವರಾಗಿ ಅವರು ಬಂದು ಕಲಬುರಗಿಯ ಜಿಮ್ಸ್ ನಲ್ಲಿ ತಪಾಸಣೆಗೆ ಒಳಪಡಿಸಿ. ಯಾಕಂದ್ರೆ ಇಂಟರ್ಪ್ಟ್ ಮಾಡ್ತಾ ಇದ್ದೇನೆ ಪ್ರವೀಣ್, ಒಂದು ಆತಂಕ ಎಡೆ ಮಾಡಿಕೊಡ್ತಾ ಇರೋದು ಈ 19 ಜನ ಏನೀಗ ಕಾಣಿಸ್ಕೊಳ್ತಾ ಇದಾರೆ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿ ಅಂತ ಏನ್ ಹೇಳ್ತಾ ಇದ್ದಾರೆ. ಇವರೆಲ್ಲ ಒಂದೇ ಗ್ರಾಮಕ್ಕೆ ಸೇರಿದವಂತವ್ರ ಇಲ್ಲ ಬೇರೆ ಬೇರೆ ಗ್ರಾಮಗಳಲ್ಲಿ ಇರುವಂತವ್ರ, ಅದು ಬಹಳ ಆತಂಕ ಕೆಡೆ ಮಾಡಿಕೊಡುತ್ತೆ.
ಇಲ್ಲ ಅರವಿಂದ್, ಈಗಾಗಲೇ ನಮಗೆ ಆ 19 ಜನರ ಸಂಪೂರ್ಣವಾದಂತಹ ಪಟ್ಟಿ ಕೂಡ ಸಿಕ್ಕಿದೆ. ಅವ್ರು ಯಾರು ಕೂಡ ಒಂದೇ ಗ್ರಾಮದವರು ಅಂತಲ್ಲ, ಒಂದಿಷ್ಟು ಜನ ಕಲಬುರಗಿಯ ಮಹಾಗಾಂವ್ ಗ್ರಾಮದವರಾಗಿದ್ರೆ, ಆಳಂದ ತಾಲೂಕಿನವರು ಒಂದಿಷ್ಟು ಜನ ಆಗಿದ್ರೆ, ಕಲಬುರಗಿ ನಗರದ ವಿವಿಧ ಬಡಾವಣೆಯಲ್ಲಿ ಇರುವಂತಹ ಸುಮಾರು 10 ಹೆಚ್ಚು ಜನ, ಅಂದ್ರೆ ಒಟ್ಟಾರೆ 19 ಜನ ಆ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು. ಸದ್ಯ ಈಗ ಜಿಲ್ಲಾಡಳಿತಕ್ಕೆ ಇರುವಂತಹ ಒಂದು ಬಹುದೊಡ್ಡ ಚಾಲೆಂಜ್ ಏನಂದ್ರೆ, ಈ 19 ಜನರಲ್ಲಿ ಯಾರಿಗಾದ್ರೂ ಒಂದ್ ವೇಳೆ ಪಾಸಿಟಿವ್ ಬಂದಿದ್ದೆ ಆದ್ರೆ, ಅವರಿಂದ ಮತ್ತೆ ಆ ಒಂದು ಬಡಾವಣೆಯಲ್ಲಿ ಇರುವಂತಹ ಜನರಿಗಾಗಿರ್ಬೋದು, ಅವರ ಕುಟುಂಬಸ್ಥರಿಗೆ ಈ ರೀತಿಯಾಗಿ ಯಾವ ರೀತಿಯಾಗಿ ಸರ್ಕ್ಯುಲೇಟ್ ಆಗಿ ಈ ಒಂದು ಸೋಂಕು ಹರಡಿದೆ ಎಂಬುದು ಒಂದು ಚಾಲೆಂಜ್ ಆಗ್ತಾ ಇದೆ. ಸೊ ಈಗಾಗಲೇ ಒಂದು ತಪಾಸಣೆಗೆ ಒಳಪಡಿಸಿದ್ದಾರೆ, ಅದರಲ್ಲಿ ಯಾರಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಬರುತ್ತೆ ಅನ್ನೋ ವರದಿಗಾಗಿ ಈಗ ಜಿಲ್ಲಾಡಳಿತ ಕಾಯ್ತಾ ಇದೆ. ಅರುಣ್, ಓಕೆ, ಪ್ರವೀಣ್, ಒಂದೇ ಒಂದು ಪ್ರಾರ್ಥನೆ ಮಾಡೋದಷ್ಟೇ ಬಾಕಿ ಉಳ್ಕೊಂಡಿದೆ, ಯಾರಿಗೂ ಪಾಸಿಟಿವ್ ಕಾಣಿಸ್ಕೊಳ್ಬಾರ್ದು ಅಂತ. ಕಾರಣ ಎಲ್ಲ ಬೇರೆ ಬೇರೆ ಹಳ್ಳಿಗಳಿಂದ ಬಂದವರು. ಅಯ್ಯೋ, ಏನು ಕಾದಿದೆಯೋ ಗೊತ್ತಿಲ್ಲ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸುಖಪಾಲ್, ನಿಮಗೂ ಕೂಡ ಧನ್ಯವಾದಗಳು. ಶಬೀರ್, ನಿಮಗೂ ಕೂಡ ಧನ್ಯವಾದಗಳು. ಇದು ದೆಹಲಿ ಮತ್ತು ಕರಾವಳಿ ಭಾಗ ಮತ್ತು ಹೈದರಾಬಾದ್ ಕರ್ನಾಟಕದ ಮೂವರಿಗೂ ಕೂಡ ಧನ್ಯವಾದಗಳು. ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀರಾ. ನೋಡೋಣ ಎಲ್ಲಿಗೆ ಹೋಗುತ್ತೆ ಏನು ಅಂಥೇಳಿ. ಬಟ್ ಆತಂಕ ಮಾತ್ರ ಎಡೆ ಮಾಡಿಕೊಡ್ತಾ ಇದೆ. ಕರಾವಳಿಯಲ್ಲಿ ಇನ್ನೂ ಲೆಕ್ಕ ಗೊತ್ತಾಗಿಲ್ಲ, ಆದರೆ ಹೈದರಾಬಾದ್ ಕರ್ನಾಟಕ ಕಲಬುರಗಿಯಲ್ಲಿ ಮಾತ್ರ ಈಗ ಒಂದು ಲೆಕ್ಕ 19 ಜನರದ್ದು.